ಎಲ್ಲರಿಗೂ ನಮಸ್ಕಾರ. ಎಸ್ಎ ಸ್ಪೀಚ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಗಣರಾಜ್ಯೋತ್ಸವ ಎಂಬ 10 ಪಾಯಿಂಟ್ಗಳ ಪ್ರಬಂಧವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಪಟ್ಟಿರ್ತ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಅದರಿಂದ ಮೊದಲು ಬರುತ್ತದೆ. ಅದೇ ಥರನಾಗಿ ಲೈಕ್ ಕೊಡೋದು ಮೇಲೆ ಲೈಕ್ ಕೊಡೋ ಮೂಲಕ ಇನ್ನೊಂದು ವೀಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ, ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಅವ್ರಿಗೂ ತಿಳಿಯುತ್ತಂತೆ ಅಂತ. ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ನಾವು ಜನವರಿ 26 ರಂದು ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಾವು ಜನವರಿ 26 ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಓಕೆ, ಎರಡನೇ ಪಾಯಿಂಟ್, ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಉತ್ಸವವಾಗಿದೆ. ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಉತ್ಸವವಾಗಿದೆ. ಮೂರನೇ ಪಾಯಿಂಟ್, ಈ ದಿನ ಭಾರತದ ಸಂವಿಧಾನ 1950 ಜಾರಿಗೆ ಬಂದಿತು. ಈ ದಿನ ಭಾರತದ ಸಂವಿಧಾನ 1950 ಜಾರಿಗೆ ಬಂದಿತು. ನಾಲ್ಕನೇ ಪಾಯಿಂಟ್, ಸಂವಿಧಾನ ಭಾರತದ ಸರ್ವೋಚ್ಚ ಕಾನೂನು. ಸಂವಿಧಾನ ಭಾರತದ ಸರ್ವೋಚ್ಚ ಕಾನೂನು. ಐದನೇ ಪಾಯಿಂಟ್, ಬಾಬಾ ಸಾಹೇಬ್ ಭೀಮ ರಾವ್ ಅಂಬೇಡ್ಕರ್ ರವರು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರವರು ಭಾರತದ ಸಂವಿಧಾನದ ಪಿತಾಮಹ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರವರು ಭಾರತದ ಸಂವಿಧಾನದ ಪಿತಾಮಹ. ಆರನೇ ಪಾಯಿಂಟ್, ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಏಳನೇ ಪಾಯಿಂಟ್, ನಾವು ಶಾಲೆಯಲ್ಲಿ ಅಂದು ನಡೆಯುವ ಧ್ವಜ
समारंभके हाज रागबेकु नावु शालेली अंदु नडेयुव ध्वजा समारंभके हाजरागबेकु। एंटने पॉइंट जनगण मन राष्ट्र गीते यन्नु ಹೇಳುತ್ತೇವೆ। ಆಗ ಜನಗಣಮನ ರಾಷ್ಟ್ರಗೀತೆಯನ್ನು ಹೇಳುತ್ತೇವೆ। ಒಂಬತ್ತನೇ ಪಾಯಿಂಟ್ ರಾಷ್ಟ್ರ ಧ್ವಜವನ್ನು ಮಕ್ಕಳು ಹಿಡಿದು ಸಂತಸ ಪಡುವರು। ರಾಷ್ಟ್ರಧ್ವಜವನ್ನು ಮಕ್ಕಳು ಹಿಡಿದು ಸಂತಸ ಪಡುವರು। ಹತ್ತನೇ ಪಾಯಿಂಟ್ ನಮ್ಮ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಹೋರಾಟ ಗಾರರನ್ನು ನಾವು ಗೌರವಿಸಬೇಕು। ನಮ್ಮ ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಗೌರವಿಸಬೇಕು। ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್। ಬಾಯ್ ಬಾಯ್।